8:30, department A assigned 10%, department B 20%, department C 50%. So respectively, 2,104, 4,208, 10,590. Okay, this is the total value. So after that, total overheads 1,18,880 plus 26,332 plus 16,830, total 1,61,252. So this should be tally with the primary distribution, primary overhead distribution summary. So 1,61,250. So illu kuda namge enagide 1,61,250 bandide. Next A department A total 63,156, department B 54,835, department C 43,259. So this is a secondary distribution summary. Next comes to repeated distribution distribution method or redistribution method. Okay, this is also very important. So format ಏನಿದೆ ಅದನ್ನೇ ಬರ್ಕೊಳ್ಳಿ. ಬಟ್ ಸೆಕೆಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವೇನ್ ಮಾಡಿದ್ವಿ, ನಾವು ಓನ್ಲಿ ಅಸೈನ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಬಟ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಇನ್ ದಿಸ್ ಮೆಥಡ್ ವಿ ಆರ್ ಅಸೈನಿಂಗ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಸರ್ವಿಸ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಟೋಟಲ್ ಓವರ್ ಹೆಡ್ಸ್ ಏನು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲಿ ಫೈಂಡ್ ಔಟ್ ಮಾಡಿರ್ತೀವಿ ಅದೇ ವ್ಯಾಲ್ಯೂಸ್ನ ಬರ್ಕೊಬೇಕು. ಸೊ 52,275, 38,925, 26,880, 25,050, 18,000 112. ಸೊ ಅದನ್ನ ಹಾಗೆ ಬರ್ಕೊಳ್ಳಿ. ಸೊ ಇದು ಬರ್ಕೊಂಡ ನಂತರ ನಾವೇನ್ ಮಾಡ್ಬೇಕು, ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇನ್ ಮಾಡ್ಬೇಕು, ಅಪೋರ್ಷನ್ ನ ಮಾಡ್ತಾ ಹೋಗ್ಬೇಕು. ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪೋರ್ಷನ್ ಮಾಡೋದಕ್ಕೆ ಫಸ್ಟ್ ಒನ್ ಅಪೋರ್ಷನ್ ಬಂದು ಎಕ್ಸ್ ಬರುತ್ತೆ. ಸೊ ಅಪೋರ್ಷನ್ ಆಫ್ ಎಕ್ಸ್ ಅಂತ ಮಾಡಿ, ಅಪೋರ್ಷನ್ ಆಫ್ ಎಕ್ಸ್ ಮಾಡ್ಬೇಕು ಅಂದ್ರೆ ನಮಗೆ ವ್ಯಾಲ್ಯೂ ಗೊತ್ತಿರಬೇಕು. ಅಪೋರ್ಷನ್ ಆಫ್ ಎಕ್ಸ್ ಬಂದು 25,050 ಇದೆ. ಸೊ ಈ 25,050 ಔಟ್ ಆಫ್ 25,050 ನಾವೇನ್ ಮಾಡ್ಬೇಕು, ಆಸ್ ಪರ್ ದಿ ಪರ್ಸೆಂಟೇಜ್ ಏನ್ ಕೊಟ್ಟಿದ್ದಾರೆ ರೆಂಡರಿಂಗ್ ಸರ್ವಿಸ್ ಪರ್ಸೆಂಟೇಜ್, ಅದ್ರ ಬೇಸ್ ಮೇಲೆ ಅಸೈನ್ ಮಾಡ್ತಾ ಹೋಗ್ಬೇಕು. ಸೊ ಅದ್ರ ಬೇಸ್ ಮೇಲೆ ಅಸೈನ್ ಮಾಡ್ಬೇಕು ಅಂದ್ರೆ, ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಫಸ್ಟ್ ಒನ್ ಅಪೋರ್ಷನ್ ಆಫ್ ಎಕ್ಸ್ ಅಂತ ಬರೀರಿ. ಸೊ ಇದು ವ್ಯಾಲ್ಯೂ ಎಲ್ಲಿವರೆಗೂ ನಾವು ಮೈನಸ್ ಫಿಗರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಮೈನಸ್ ಫಿಗರ್ ಬರೋವರೆಗೂ ಅಥವಾ ಲೆಸ್ ವ್ಯಾಲ್ಯೂ, ತುಂಬಾ ಲೆಸ್ ವ್ಯಾಲ್ಯೂ, ಜೀರೋ ವ್ಯಾಲ್ಯೂ ಬರೋವರೆಗೂ ನಾವೇನ್ ಮಾಡ್ಬೇಕು, ರೀಡಿಸ್ಟ್ರಿಬ್ಯೂಷನ್ ನ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ಎಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೈನಸ್ 25,000 ಏನಿದೆ ಈ ವ್ಯಾಲ್ಯೂ ಇಂದ ಅಸೈನ್ ಮಾಡಬೇಕಾಗಿರೋದ್ರಿಂದ ನೆಕ್ಸ್ಟ್ ಲೈನ್ ಅಲ್ಲಿ 25,050 ಬರೀರಿ. ಸೊ ಎಕ್ಸ್ ಡಿಪಾರ್ಟ್ಮೆಂಟ್ ಗೆ ಪರ್ಸೆಂಟೇಜ್ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, 30%, 40%, 20% ಅಂಡ್ 10% ಆಫ್ ವೈ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಗೆ ನಾವು ಆಲ್ರೆಡಿ ಬರ್ದಿದೀವಿ. ಓಕೆ, ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, 30%, 40%, 20% ಅಂಡ್ 10% ನ ಅಸೈನ್ ಮಾಡ್ಬೇಕು. ರೈಟ್ ಡೌನ್ 30%, 40%, 20% ಅಂಡ್ ವೈ 10%. ಓಕೆ, ಸೊ ಇವಾಗ ನೋಡಿ ಟೋಟಲ್ ವ್ಯಾಲ್ಯೂ ಬಂದು ನಮಗೆ 25,050 ಇದೆ. 25,050 ಇಂಟು 30%, ಫಸ್ಟ್ ಒನ್ ಅಸೈನ್ ಮಾಡ್ಬೇಕಾಗಿರೋ 30% ಮಾಡಿದ್ರೆ 7,515 ಬರುತ್ತೆ. ಓಕೆ, ನೆಕ್ಸ್ಟ್ ಟ್ವೆಂಟಿ 40% ಮಾಡಿದ್ರೆ 10,020 ಬರುತ್ತೆ. ಅದೇ ರೀತಿ 25,050 × 20% ಮಾಡಿದ್ರೆ ಡಿಪಾರ್ಟ್ಮೆಂಟ್ ಸಿಗೆ 5,010 ಬರುತ್ತೆ. ನೆಕ್ಸ್ಟ್ 25,050 × 10% ಮಾಡಿದ್ರೆ ವೈ ಡಿಪಾರ್ಟ್ಮೆಂಟ್ಗೆ 2,505 ಬರುತ್ತೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದೀವಿ, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಅಸೈನ್ ಮಾಡಿದ್ವಿ. ಸೊ ಎಕ್ಸ್ ವ್ಯಾಲ್ಯೂ ಏನಿತ್ತು 25,050 ಇತ್ತು, ಅದರಲ್ಲಿ ನಾವು ಇದಕ್ಕೆ 30%, 40%, 20% ಅಂಡ್ ವೈಗೆ 10% ಆಸ್ ಪರ್ ದ ರೆಂಡರಿಂಗ್ ಸರ್ವಿಸ್ ಪರ್ಸೆಂಟೇಜ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಅದ್ರ ಪ್ರಕಾರ ಅಸೈನ್ ಮಾಡಿದೀವಿ. ಸೊ ಎಕ್ಸ್ ವ್ಯಾಲ್ಯೂ 25,050 ಇತ್ತು, ಅಷ್ಟನ್ನು ಕೂಡ ಅಸೈನ್ ಮಾಡಿದೀವಿ. ಸೊ ಎಕ್ಸ್ ವ್ಯಾಲ್ಯೂ ನೆಕ್ಸ್ಟ್ ಕಾಲಮ್ ಅಲ್ಲಿ ನಿಲ್ಲಾಗುತ್ತೆ, ಏನು ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್ ರಿಮೈನಿಂಗ್ ಉಳಿದಿರೋದು ಯಾವುದು, ವೈ ವ್ಯಾಲ್ಯೂ. ಸೊ ವೈ ವ್ಯಾಲ್ಯೂ ಏನಾಗಿದೆ, ಅಡಿಷನಲ್ ಆಗಿ ಆಡ್ ಆಗಿದೆ. ಎಷ್ಟು ಆಡ್ ಆಗಿದೆಯಪ್ಪ, 18,112. ಆಲ್ರೆಡಿ ನಮ್ಮ ಹತ್ರ 18,112 ಇತ್ತು, ಪ್ಲಸ್ ಅದಕ್ಕೆ ನಾವು 2,505 ನ ಎಕ್ಸ್ ವ್ಯಾಲ್ಯೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಟೋಟಲ್ ವ್ಯಾಲ್ಯೂ ಬಂದು 20,600
17 ಆಯ್ತು ಸೋ ಈ 20617 ಅನ್ನು ನಾನು ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೋ ಹಾಗಾಗಿ ನೆಕ್ಸ್ಟ್ ಒನ್ ಅಪೋರ್ಷನ್ ರೈಟ್ ಡೌನ್ ಅಪೋರ್ಷನ್ y ಸೋ 20617 ಅನ್ನು ನಾನು ಅಪೋರ್ಷನ್ ಮಾಡಬೇಕು ಸೋ ಹಾಗಾಗಿ ಮೈನಸ್ 20617 ಮಾಡಬೇಕು ಸೋ ಇಲ್ಲಿ ಅಪೋರ್ಷನ್ ಮಾಡಬೇಕು ಅಂದ್ರೆ ಅಪೋರ್ಷನ್ ಪರ್ಸೆಂಟೇಜ್ ಆಫ್ y ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 10% of A, 20% of B, 50% of C, X बंदु 20% अंत हेळी कोटिदर ओके सो इदिष्टु पर्सेंटेज ना कोटिदर अवरे सो ईग नावु एनु माडबेकु 20617 एनिदे अदन्न डिपार्टमेंट A गे 10% माडिद्रे 20 नमगे 2061.7 बरुत्ते राउंड फिगर माडि 62 आगुत्ते नेक्स्ट 20617 into 20% माडि B गे 4123 बरुत्ते नेक्स्ट 20617 into 50% माडि 10309 बरुत्ते एंड देन 20617 माडि into 20% माडि X गे 4123 बरुत्ते ओके सो इल्ली नमगे इवाग वै वैल्यू कूड निल्लायितु 20617 इतो सो अदष्टु अपोर्शन वै वैल्यू निल्लायितु बट वी विल गेट ए न्यू वैल्यू आफ् एक्स एष्टप्प अंत हेळिद्रे 4123 सो हागागि इदन्न मत्ते रीडिस्ट्रिब्यूट माडबेकु मैनस 4123 न असैन माडबेकु एस पर् द सेम पर्सेंटेज आफ् एक्स सो 4123 इंटू 30% ಮಾಡಿದ್ರೆ ಅಗೇನ್ ಥರ್ಡ್ ಒನ್ ಅಪೋರ್ಷನ್ ಆಫ್ ಎಕ್ಸ್ ಎಕ್ಸ್ ವ್ಯಾಲ್ಯೂನ ಅಪೋರ್ಷನ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಎಕ್ಸ್ ಸೊ ಅಪೋರ್ಷನ್ ಮಾಡಿದ್ರೆ 4123 into 30% ಮಾಡಿದ್ರೆ 1237 ಬರುತ್ತೆ ಅಗೇನ್ 4123 into 40% ಮಾಡಿದ್ರೆ 1649 ಅಗೇನ್ 4123 into 20% ಮಾಡಿದ್ರೆ 825 ನೆಕ್ಸ್ಟ್ ರಿಮೈನಿಂಗ್ ಬ್ಯಾಲೆನ್ಸ್ 4123 into 10% ಆಫ್ ವೈ ಮಾಡಿದ್ರೆ 412 ಬರುತ್ತೆ ಓಕೆ ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ನಿಲ್ಲಾಯ್ತು ಬಟ್ ವಿ ವಿಲ್ ಗೆಟ್ ನ್ಯೂ ವ್ಯಾಲ್ಯೂ ಆಫ್ ವೈ 412 ಅಗೇನ್ ರೀ ಅಪೋರ್ಷನ್ ಮೈನಸ್ 412 ಆಫ್ ಅಪೋರ್ಷನ್ y ಸೊ ಇಲ್ಲಿ ಮತ್ತೆ y ಅಪೋರ್ಷನ್ ಮಾಡಬೇಕು ಸೊ 412 ಏನಿದೆ ಅದನ್ನ ಸೇಮ್ ಪರ್ಸೆಂಟೇಜ್ ಆಫ್ ಇದರಲ್ಲಿ ಮಾಡಬೇಕು ಸೊ ಸೇಮ್ ಪರ್ಸೆಂಟೇಜ್ ಆಫ್ ಅನ್ನ ಕೊಟ್ಟಿದ್ದಾರೆ ಅವರೇ ಸೊ 412 into 10% 41 ರೂಪೀಸ್ 412 into 20% 82 412 into 50% 206 412 into 20% of x 82 rupees okay so iga namge y value nillaitu but we will get new value of x so that is 82 matte reapportion maadbeku fifth one apportion of x minus 82 agutte idanne apportion maartirudrinda minus 82 agutte so 82 into अगेन ऐन पर्सेंटेज आफ एक्स अदे असैन 82 into 30% 24 रुपीस 82 into 40% 33 रुपीस 82 into 20% 16 रुपीस 82 into 10% ಮಾಡಿದ್ರೆ 8 ರೂಪೀಸ್ ಬರುತ್ತೆ ನಮಗೆ ಅಗೇನ್ ವಿ ವಿಲ್ ಗೆಟ್ ನ್ಯೂ ವ್ಯಾಲ್ಯೂ ಆಫ್ ವೈ ಮತ್ತೆ ಅಪೋರ್ಷನ್ ಮಾಡಬೇಕು ಸಿಕ್ಸ್ತ್ ಒನ್ ಅಪೋರ್ಷನ್ ಆಫ್ ವೈ ಮಾಡಬೇಕು ಸೊ ಅಪೋರ್ಷನ್ ಆಫ್ ವೈ ಮಾಡಬೇಕಾಗಿದ್ರೆ ವೈ 8 ಇದೆ ನ್ಯೂ ವ್ಯಾಲ್ಯೂ 8 ಇದೆ ಸೊ ಹಾಗಾಗಿ ಮೈನಸ್ 8 ಆಗುತ್ತೆ ಓಕೆ ಸೊ ಈಗ ಮೈನಸ್ 8 ಆಗಿದೆ ಅಂತಂದ್ರೆ ಮತ್ತೆ ನಾವೇನ್ ಮಾಡಬೇಕು ರೀಅಪೋರ್ಷನ್ ಮಾಡಬೇಕು 8 ಇಂಟು ಸೊ ವೈ ವ್ಯಾಲ್ಯೂ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 8 ಇಂಟು 10%
So on that time we will get less than 1 value. So write down 1. More than 0.5 1 anta bariri. Next 8 into 20%. So on that time we will get 1.6. That means 2. Next 8 into 50%. We will get 4. Next 8 into x is 20%. So write down 1.6. That means 2. So ivaga namge eshtu aitu 2 plus 1 3 3 plus 4 7 8 9. So more than 1 value aitu. So namge ivaga namge enagite 2 value bandide namge. So 20% y value anta sorry so 50% of 8 alli 8 into 50% madidre namge 4 value barutte. Next 20% madidre namge less than value barutte. So illi namge enagide 7 1 value barutte, remaining balance bandu 1 barutte. So matte naavu redistribution madidaga namge ee 1 value en x value bandide 1 idu 0 bartha hogutte. So illige naavu en madbeku apportion na nilisbeku. So andre service department x and y less value that means negative value or zero value barovargu naven madbeku idina continue martane hogbeku. ओके ना सो इदिष्टु एनागुत्ते नमगे रिपीटेड डिस्ट्रिब्यूशन मेथड आगुत्ते इदाद मेले अवरु नमगे फाइंड आउट माडोदक्के हेळिरोदु लेबर रेट मेथड सो लेबर रेट मेथड ना फाइंड आउट माडबेकु अंद्रे सो नमगे वैल्यूस कोट्टिदे डिपार्टमेंट ए दु वैल्यू बंदु सेकेंडरी डिस्ट्रिब्यूशन मेथड अल्लि वैल्यूस बंदु नमगे 63156 इदे टोटल लेबर नंबर आफ लेबर अवर्स डिपार्टमेंट 8000 सो पर् अवर् दे आर् चार्जेड 7 रुपीस 89 पैसे. नेक्स्ट डिपार्टमेंट बी टोटल वैल्यू बंद अंडर दि सेकेंडरी डिस्ट्रिब्यूशन समरी 54,835 डिवाइडेड बाय डिपार्टमेंट बी नंबर आफ लेबर आर् 6000 सो पर् लेबर आर् बंदु 9 रुपीस 14 पैसे. नेक्स्ट डिपार्टमेंट सी टोटल वैल्यू 43,259 अंडर दट टोटल लेबर आर् 4,000 पर् 10 रुपीस 81 पैसे ना चार्ज माड़िदे. ओके सो दिस इज द लेबर आर रेट. ओके डिपार्टमेंट एल्ली 63,156 अंडर दि सेकेंडरी डिस्ट्रिब्यूशन मेथड एंड रिपीटेड डिस्ट्रिब्यूशन मेथड ना टोटल 63,156 बरुत्ते. डिपार्टमेंट ए नंबर आफ लेबर आर्स बंद 8,000 63,156 डिवाइडेड बाय 8,000 इक्वल्स टू 7 रुपीस 89 पैसे. डिपार्टमेंट बी 54,835 रुपीस टोटल ओवर हेड बंद अंडर दट नंबर आफ लेबर आर्स बंद डिपार्टमेंट बी गे 6,000 इदे 54,835 डिवाइडेड बाय 6,000 इक्वल्स टू 9 रुपीस 14 पैसे. डिपार्टमेंट सी बंद 43,259 इदे डिवाइडेड बाय 4,000 लेबर आर्स इदे 10 रुपीस 81 पैसे आगत. दिस इज द फोर्थ सम.